ಲಿಂಗೇಶ್ವರ ರೆಡ್ಡಿ ನನ್ನ ಹೆಸರು. ನಾನು ಎಮ್ ಎ ಎಕನಾಮಿಕ್ಸ್ ಮಾಡಿ ಲೆಕ್ಚರ್ ಆಗಿ ಆಮೇಲೆ ಪ್ರೊಫೆಸರ್ ಆಗಿ ಒಂದು 30 ವರ್ಷ ಕೆಲಸ ಮಾಡಿ ನಿವೃತ್ತ ಆಗಿದ್ದೀನಿ ವೈಸ್ ಪ್ರಿನ್ಸಿಪಲ್ ಆಗಿ. ಮೊದಲು ನಾನು ಸ್ಟೂಡೆಂಟ್ ಡೇಸ್ ಎಲ್ಲ ರಾಜಕೀಯದಲ್ಲಿ ಇದ್ದೆ. ಸೊ ಇದು ಸ್ಟೂಡೆಂಟ್ ಲೀಡರ್. 1974-75 ಸೆಂಟ್ರಲ್ ಕಾಲೇಜು ಪಿ ಜಿ ಎಲೆಕ್ಷನ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನಲ್ಲಿ ಎಚ್ ಎಂ ರೇವಣ್ಣ ಅನ್ನೋರು ಮೇನೆ ಮಾಗಡಿ ಮೇಲೆ ಅವರು ಪ್ರೆಸಿಡೆಂಟ್ ಆದರು, ನಾನು ಸೆಕ್ರೆಟರಿ ಇದ್ದಾರೆ. 1972 ನನಗೆ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ, ಇಟ್ಸ್ ಎ ಸ್ಟೂಡೆಂಟ್ ವಿಂಗ್ ಆಫ್ ಎಸಿಸಿ, ಸ್ಟೇಟ್ ಪ್ರೆಸಿಡೆಂಟಾಗಿ ನನಗೆ ಉಮನ್ ಚಾಂಡ್ ಇದ್ದಾರಲ್ಲ ಈಗ ಕೇರಳ ಚೀಫ್ ಮಿನಿಸ್ಟರ್, ಅವರು ಎ ಎಸ್ ಎಸ್ ಡೆಪ್ಯೂಟ್ ಮಾಡಿದ್ರು ಅವ್ರನ್ನ ಕೆ ಸಿ ಜೋಸಫ್ನ. ಅವರಿಬ್ಬರು ಬಂದು 72 ಡಿಸೆಂಬರ್ನಲ್ಲಿ ದೇ ರೆಕಮೆಂಡೆಡ್ ಬೈ ನೇಮ್ ಫಾರ್ ದಿ ಸ್ಟೇಟ್ ಎನ್ ಎಸ್ ಪ್ರೆಸಿಡೆಂಟ್ ಡಿಸೆಂಬರ್ನಲ್ಲಿ ಅಪಾಯಿಂಟ್ ಮಾಡಿದ್ರು. ಆಗ ರಂಗರಾಜನ್ ಕುಮಾರ ಮಂಗಳ ಒಂದು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದರು. ನಾವು ಅವಾಗ ಸ್ಟೂಡೆಂಟ್ ಡೇಸಲ್ಲಿ ಥ್ರೂ ಔಟ್ ಸ್ಟೇಟಲ್ಲಿ ಎನ್ ಎಸ್ ವೈ ಭಾಳ ಪವರ್ಫುಲ್ಲಾಗಿ ಕಟ್ಟಿದ್ರು. ಇಟ್ ವಾಸ್ ಎ ಪ್ರೋಗ್ರೆಸಿವ್ ಸ್ಟೂಡೆಂಟ್ ಮೂವ್ಮೆಂಟ್ ಅಂತ. ನನಗೆ ಇನ್ಸ್ಪಿರೇಷನ್ ಏನು ಅಂದರೆ 1969 ಇದೇ ಲಾಲ್ ಬಾಗ್ ಗ್ಲಾಸ್ ಹೌಸಲ್ಲಿ ಕಾಂಗ್ರೆಸ್ ಸ್ಪಿಟ್ ಆಯಿತು. ಇದರಾಗ ನಾನು ಪಾರ್ಟಿಸಿಪೇಟ್ ಮಾಡಿದೆ ಆ್ಯಸ್ ಅ ಸ್ಟೂಡೆಂಟ್. ಆಗ ಕಾಂಗ್ರೆಸ್ ಓ ಆಯಿತು, ಕಾಂಗ್ರೆಸ್ಸು ಇಂದಿರಾ ಗಾಂಧಿ ಕಾಂಗ್ರೆಸ್, ಇದ್ರಾಗ ಕಾಂಗ್ರೆಸ್ ಐ ಅಲ್ಲ ಅಂದರೆ ಆಗ ಎನ್ ಎಸ್ ವಿಯಲ್ಲಿ ಇದ್ರೆ ನೀವು ಅವಾಗಿಲ್ಲ, ಅವಾಗಿರಲಿಲ್ಲ, ನಾನು ಇನ್ಸ್ಪೈರ್ ಸ್ಫೂರ್ತಿ ಆಗಿದ್ದೆ. ಓಕೆ. ಆಗ ಇವರು ಏನು ಇಂದಿರಾ ಗಾಂಧಿ ಅವರು ಪ್ರೋಗ್ರೆಸಿವ್ ಪಾಲಿಸೀಸ್, ನ್ಯಾಷನಲೈಸೇಷನ್ ಆಫ್ 14 ಮೇಜರ್ ಬ್ಯಾಂಕ್ಸ್, ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಆಗಲಿ, ಅಬೊಲಿಷನ್ ಆಫ್ ಪ್ರೈವೇಟ್ ಪರ್ಸಸ್ ಆಗಲಿ, ಇವೆಲ್ಲ ನೋಡಿಬಿಟ್ಟು ನಾವು ಅಟ್ರ್ಯಾಕ್ಟ್ ಆಗಿಬಿಟ್ಟು ಐ ಜಾಯಿಂಟ್ ಕಾಂಗ್ರೆಸ್. ಓಕೆ. ಸೊ 72 ನನಗೆ ಸ್ಟೇಟ್ ಎನ್ ಎಸ್ ಪ್ರೆಸಿಡೆಂಟ್ ಮಾಡಿದ್ರು. ಅದಕ್ಕೆ ಮೊದಲು ಜಾಯಿಂಟ್ ಸೆಕ್ರೆಟರಿ ಆಗಿದೆ ಸ್ಟೇಟಿಗೆ. ಆಗ ಯೂತ್ ಕಾಂಗ್ರೆಸ್ಸು ಗುಂಡೂರಾಗಿದ್ರು ಪ್ರೆಸಿಡೆಂಟಾಗಿ, ಅವ್ರನ್ನ ತೆಗೆದುಬಿಟ್ಟು ಚಂದ್ರೇಗೌಡರನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು. ಎನ್ ಎಸ್ ವೈ ಸ್ಟೇಟ್ಗೆ ರಘುಪತಿ ಅಂತ, ಎಂ ರಘುಪತಿ ಅವ್ರನ್ನ ತೆಗೆದುಬಿಟ್ಟು ನನಗೆ ಎನ್ ಎಸ್ ವೈ ಸ್ಟೇಟ್ ಪ್ರೆಸಿಡೆಂಟ್ ಮಾಡಿದ್ರು. ನಾನು ಥ್ರೂ ಔಟು ಎಲ್ಲ ಡಿಸ್ಟ್ರಿಕ್ಟ್ಸ್ ಎಲ್ಲ ಹೋಗಿ ಡಿಸ್ಟ್ರಿಕ್ಟ್ ಕಮಿಟೀಸು, ತಾಲೂಕು ಕಮಿಟೀಸು, ಕಾಲೇಜ್ ಕಮಿಟೀಸು, ಇನ್ಕ್ಲೂಡಿಂಗ್ ಎವ್ರಿ ತಾಲೂಕಲ್ಲಿ ಕಮಿಟೀಸ್ ಎಲ್ಲ ಮಾಡಿ ಭಾಳ ಪವರ್ಫುಲ್ ಸ್ಟೂಡೆಂಟ್ ಮೂವ್ಮೆಂಟ್ ಆಯಿತು. ಆದರೆ ಅನ್ಫಾರ್ಚುನೇಟ್ಲಿ ಏನಾಯ್ತಂದರೆ ನನಗೆ ಇನ್ಸ್ಪಿರೇಷನ್ ಆಫ್ ಕೋರ್ಸ್ ದೇವರಾಜರ್ಸ್ ಅವ್ರ ಪಾಲಿಸೀಸು, ಇಂಪ್ಲಿಮೆಂಟೇಷನ್ ಆಫ್ ಪರ್ಟಿಕ್ಯುಲರ್ಲಿ ನಮ್ಮ ಸ್ಟೇಟಲ್ಲಿ ದೇವರಾಜರ್ಸ್ ಪೀರಿಯಡಲ್ಲಿ ಆಗಿದ್ದಂಥ ಒಳ್ಳೆ ಪ್ರೋಪೂರ್ ಇದು ಪ್ರೋಗ್ರಾಮ್ಸು, ಆಮೇಲೆ ಸೆಕ್ಯುಲರ್ ಪ್ರೋಗ್ರಾಮ್ಸು ನನಗೆ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಾಗಿ ಅವರು ಲ್ಯಾಂಡ್ ರಿಫಾರ್ಮ್ಸು ಭಾಳ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆದಾಗಿದ್ದರೆ ದೇವರಾಜರ್ಸ್ ಕಾಲದಲ್ಲಿ ನಮ್ಮಲ್ಲಿ. ಆದರೆ ಆಗ ಕೆ ಪಿ ಸಿ ಸಿ ಪ್ರೆಸಿಡೆಂಟು ಕೆ ಎಚ್ ಪಾಟೀಲ್ ಇದ್ದರು. ನಾನು ನ್ಯಾಚುರಲ್ ಆಗಿ ಆ್ಯಸ್ ಎ ಸ್ಟೂಡೆಂಟ್ ವಿಂಗ್ ಆಫ್ ಎ ಐ ಸಿ ಸಿ ಪಾರ್ಟಿ ವಿಂಗ್ ಆಗಿದ್ದರಿಂದ ಐ ಹ್ಯಾಡ್ ಟು ಟ್ರೋ ವಿತ್ ಕೆ ಎಚ್ ಪಾಟೀಲ್. 78 ಮತ್ತೆ ಇಬ್ಬಾಗ ಆಯಿತು, ರೆಡ್ಡಿ ಕಾಂಗ್ರೆಸ್ಸು ಆಮೇಲೆ ಕಾಂಗ್ರೆಸ್ ಐ ಅಂತ ಆಯಿತು. ಆಗ ನಾನು ಇನ್ನೇವಿಟೇಬಲ್ ಆಗಿ ನಾನು ಎಂ ರಘುಪತಿ, ನಜೀರ್ ಸಾಬು ನಾವೆಲ್ಲ ಕೂಡ ರೆಡ್ಡಿ ಕಾಂಗ್ರೆಸ್ ಸೇರಿಕೊಂಡು ಆಗ. ಸೊ 78 ನನಗೆ ಆಫ್ ಜಯನಗರಕ್ಕೆ ಆಫರ್ ಕೊಟ್ಟಿದ್ದರು ಕಾಂಗ್ರೆಸ್, ರೆಡ್ಡಿ ಕಾಂಗ್ರೆಸ್ ಅಂತ ನಾನು ನಿಂತ್ಕೊಳ್ಳಿಲ್ಲ ಅವರು. ಅದೇ ನಾನು ಎಲ್ಲಿದ್ದಿದ್ರೆ ಸಪೋಸ್ ಅರಸ್ ಕಡೆ ಹೋಗಿದ್ರೆ ಇದೇ ಜಯನಗರದಿಂದ ನಾನು 78 ನಿಂತ್ಕೊಳ್ತಾ ಇದ್ದೆ, ಬಟ್ ಐ ಟುಕ್ ಎ ಡಿಸಿಷನ್ನು, ರಾಂಗು ರೈಟು ಹೇಳೋಕೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಕೆಲವು ಅಲ್ಲಿ ಸಂಜಯ್ ಗಾಂಧಿ ಇದರಿಂದ, ಓಕೆ, ಆಮೇಲೆ ಇಲ್ಲಿ ನಟರಾಜು ಅಂತ ಇದ್ದರು ದೇವರಾಜು ಸಾಳಿಯ, ಇಂದಿರಾ ಬ್ರಿಗೇಡ್ ಅಂತ ಮಾಡಿದ್ರು ರೌಡಿಸಮ್ಮು ಇದೆಲ್ಲ ಕೂಡ ಅಂದ್ರೆ ಕರಪ್ಷನ್ ಇದು ಅಗೇನೆಸ್ಟ್ ವಿರುದ್ಧವಾಗಿ ಆ್ಯಸ್ ಎ ಪಾಲಿಸಿ ಮ್ಯಾಟರ್ ನಾವು ಕಾಂಗ್ರೆಸ್ಸಿಂದ ಹೊರಗಡೆ ಬಂದು ರೆಡ್ಡಿ ಕಾಂಗ್ರೆಸ್ ಸೇರಿಕೊಂಡಿದ್ದೆವು. ಸೊ ಆ್ಯಸ್ ಎ ಮ್ಯಾಟರ್ ಆಫ್ ಪಾಲಿಸಿ, ನಾಟ್ ಬಿಕಾಸ್ ಆಫ್ ಎನಿ ಅದರ್ ಥಿಂಗ್. ಓಕೆ. ಸೊ ಆವಾಗ ಯಾವಾಗ ನಮಗೆ 78 ಎಲೆಕ್ಷನ್ಸಲ್ಲಿ ದೇರ್ ವಾಸ್ ಎ ಮೇಜರ್ ಡಿಬಾಕಲ್ ಫಾರ್ ಕಾಂಗ್ರೆಸ್, ರೆಡ್ಡಿ ಕಾಂಗ್ರೆಸ್, ನಾನು ಆಗ ಲೆಕ್ಚರ್ನಾಗಿ ಟೆಂಪ್ರರಿ ಸೇರಿಕೊಂಡಿದ್ದೆ, ಪರ್ಮನೆಂಟ್ ಆಯಿತು. ಐ ಕಂಟಿನ್ಯೂಡ್ ಮೈ ಪ್ರೊಫೆಷನ್ ಆ್ಯಸ್ ಎ ಟೀಚರ್, ಕಾಲೇಜ್ ಟೀಚರ್, ಆ್ಯಂಡ್ ಐ ರಿಟೈರ್ಡ್ ಇನ್ 1975. ನಮ್ಮದು ಇಲ್ಲೇ ಬೆಂಗಳೂರಲ್ಲಿ ಇದ್ರ ಪಕ್ಕದಲ್ಲಿ ಎಲೆಕ್ಟ್ರಾನಿಕ್ಸ್ ಪಕ್ಕದಲ್ಲಿ ಫಾರ್ಮ್ ಇದೆ, ಆವಾಗ ಹೋಗ್ತೀನಿ ನೋಡ್ಕೊಳ್ತೀನಿ. ನಾವು ಐ ಆಮ್ ಅಸೋಸಿಯೇಟೆಡ್ ಮೋರ್ ವಿತ್ ಕರ್ನಾಟಕ ರೆಡ್ಡಿ ಜನಸಂಘ, ನಾನಿಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಆಮೇಲೆ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತಿದೆ, BBM MBA MCOM, ಅದಕ್ಕೆ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿದ್ದೇನೆ. ಅಲ್ಲಿ ಆದಷ್ಟು ಸೇವೆಯನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಅಲ್ಲಿ ಬಡವರಿಗೆ, ರೂರಲ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಆದ್ಯತೆ ಕೊಡ್ತಾಯಿದ್ವಿ ನಮ್ಮ ಕರ್ನಾಟಕ ರೆಡ್ಡಿ ಜನಸಂಘದ ವತಿಯಿಂದ. ಕಾಂಗ್ರೆಸ್ ಬಗ್ಗೆ ನನಗೆ ಸ್ವಲ್ಪ ಮಿಕ್ಸೆಡ್ ಇದಿದೆ ಅಂತ ವ್ಯೂಸ್ ಇದೆ. ಏನಂದರೆ ಇಂದಿರಾ ಗಾಂಧಿ ಪಾಲಿಸಿಸ್ ಏನಿದ್ದು, ನೆಹರು ಆಗಲಿ, ನೆಹರು ಪಬ್ಲಿಕ್ ಸೆಕ್ಟರ್ ಇದರ ನಮ್ಮ ದೇಶದಲ್ಲಿ ಭಾಳ ಸ್ಟ್ರೆಂಥನ್ ಮಾಡಿದ್ರು, ಪ್ಲಾನಿಂಗ್ ತಂದರು ನ್ಯಾಷನಲ್ ಲೆವೆಲಲ್ಲಿ. ಆಮೇಲೆ ಇಂದಿರಾ ಗಾಂಧಿಯವರು ಹಲವಾರು ಪ್ರೋಗ್ರೆಸಿವ್ ಪಾಲಿಸಿಸ್ ತಂದರು,
ಆದರೆ ಈಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟು ಇಟ್ ಈಸ್ ಗೋಯಿಂಗ್ ರಿಗ್ರೆಸಿವ್ ಇನ್ ಫೇವರ್ ಆಫ್ ರಿಚ್ ಪೀಪಲ್ ಅಟ್ ದಿ ಕಾಸ್ಟ್ ಆಫ್ ಮಿಲಿಯನ್ಸ್ ಆಫ್ ಪೂರ್ ಪೀಪಲ್. ಏನೋ ಅವರು ಮಾಡ್ತಿರ್ತಕ್ಕಂಥ ಪಾಲಿಸಿಗಳು ನನಗೆ ಪ್ರೆಸೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಆಲ್ ಇಂಡಿಯಾ ಲೆವೆಲಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಇದೇ ಇವರು ಚಿದಂಬರಂ ಆಗಲಿ, ಆಮೇಲೆ ಹಲವಾರು ಮಂತ್ರಿಗಳು, ಪ್ರಣಬ್ ಮುಖರ್ಜಿ ಆಗಲಿ ಅಥವಾ ಇವರು ನಮ್ಮ ಕಾಮರ್ಸ್ ಮಿನಿಸ್ಟರ್ ಇದ್ದಾರಲ್ಲ ಆನಂದ್ ಶರ್ಮನೂ ಭಾಳ ಕ್ಲೋಸು, ಯಾಕೆಂದರೆ ನಾನು ಇಲ್ಲಿ ಸ್ಟೇಟ್ NSU ಪ್ರೆಸಿಡೆಂಟ್ ಆಗಿದ್ದಾಗ ಅವರು ಆಲ್ ಇಂಡಿಯಾ NSU ಸೆಕ್ರೆಟರಿ ಆಗಿದ್ದರು, ಭಾಳ ಕ್ಲೋಸ್ ಆಗಿದ್ದರು. ಯು ಆರ್ ಆಲ್ ಪಾರ್ಟಿ ಟು ದಿ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮಿಸ್ಟರ್ ಸುಂದ್ರಗಟ್ಟೆ. ಲ್ಯಾಂಡ್ ರಿಫಾರ್ಮ್ಸ್ ಆಗಲಿ, ಪ್ರೋಪೂರ್ ಆಗಲಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಸ್ ಆಗಲಿ, ಇದೇ ಜನ ಇವತ್ತು ಅದು ಕಾಂಟ್ಯಾಕ್ ಆಗಿದ್ದಾರೆ. ಪ್ರೈವೇಟೈಸೇಷನ್ ಕಡೆ ಹೋಗ್ತಾ ಇದ್ದಾರೆ. ದೇ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ವೆರಿ ಸಿಸ್ಟಮ್ಯಾಟಿಕಲಿ ದಿಸ್ ಇಂಡಿಯನ್ ಡೆಮೋಕ್ರೆಸಿ ಇನ್ ಟು ಪ್ಲೂಟೋಕ್ರೆಸಿ. ಅಂದರೆ ಪ್ರಜಾಪ್ರಭುತ್ವವನ್ನು ಏನೋ ಕೆಲವರೇ ಒಂದು ಶ್ರೀಮಂತರ ಟ್ರಾನ್ಸ್ಫರ್ ಮಾಡಿಬಿಟ್ಟಿದೆ. ಪ್ಲೂಟೋಕ್ರಸಿ ಅಂದರೆ ರೂಲ್ ಬೈ ದ ರಿಚ್ ಅಂತ. ಓಕೆ, ದಿಸ್ ಇಸ್ ನಾಟ್ ದ ರೂಲ್ ಬೈ ದ ಪೀಪಲ್, ದಿಸ್ ಅ ರೂಲ್ ಬೈ ದ ರಿಚ್ ಆಗಿಬಿಟ್ಟಿದೆ ದೇಶದಲ್ಲಿ, ಪರ್ಟಿಕ್ಯುಲರ್ಲಿ ದಿ ಪಾಲಿಸಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಐ ಡೋಂಟ್ ಲೈಕ್. ಸರ್, ಇವತ್ತು ರಾಜಕೀಯ ಪಕ್ಷ ಪಾರ್ಟಿ ಅಂದರೆ ಒಂದು ದುಡ್ಡು ಇರಬೇಕು ಇಲ್ಲ ಜಾತಿ ಇರಬೇಕು, ಈ ಎರಡಿದ್ರೆ ಮಾತ್ರ ಜಾತಿಗಿಂತಲೇಬೇಕು, ಟಿಕೆಟ್ ಬೇಕಾದ್ರೆ ದುಡ್ಡು ಬೇಕು, ನಿಂತ್ಕೊಂಡು ಗೆಲ್ಲಬೇಕಾದ್ರೆ ದುಡ್ಡು ಬೇಕು. ದಿಸ್ ಇಸ್ ದ ಮೋಸ್ಟ್, ಇದು ಬರೀ ಬಿಜೆಪಿಗೆ ಸೀಮಿತ ಆಗಲಿಲ್ಲ, ಅದು ಆಲ್ಮೋಸ್ಟ್ ಇಟ್ ಇಸ್ ಬಿಕಮ್ ಸರ್ವೇ ಸಾಮಾನ್ಯವಾಗಿ ಎಲ್ಲ ಪಾರ್ಟಿಗಳಿಗೂ ಇದು ರಾಜಕಾರಣಕ್ಕೆ ಅನ್ವಯಿಸ್ತಕ್ಕಂಥದ್ದು. ಫಸ್ಟೇ ಅವ್ರು ಕೇಳ್ಕೊಳ್ಳೋರು, ನಾವು ಟಿಕೆಟ್ ಹೋದಾಗ ನೋಡಪ್ಪ ಎಷ್ಟು ಕೊಡ್ತೀಯ ಪಾರ್ಟಿಗೆ ಫಂಡು ಅಂತ ಕೇಳ್ತಾರೆ, ಇನ್ ಟರ್ಮ್ಸ್ ಆಫ್ ಕೋರ್ಸ್. ಆಮೇಲೆ ಗೆಲ್ಲೋದಕ್ಕೆ, ಗೆಲ್ಲಬೇಕಾದ್ರೆ ಎಷ್ಟು ಖರ್ಚು ಮಾಡ್ತೀಯ, ಯಾರ್ಯಾರಿಗೆ ಗೆಲ್ಲೋರು ಮಾತ್ರ, ಮೊದಲು ಯಾರು ಪಕ್ಷಕ್ಕೆ ದುಡಿದ್ರು ಅವ್ರು ಮಾತ್ರ ಕೊಡ್ತಾಯಿದ್ರು, ಇವತ್ತು ಯಾವುದೋ ಪಕ್ಷದಿಂದ ಬರ್ತಾನೆ ಇವನು ಗೆಲ್ತಾನೆ, ಇವನು ಈಸ್ ಎ ವಿನ್ನಿಂಗ್ ಆಸ್, ಅವ್ನು ಟಿಕೆಟ್ ಕೊಟ್ಬಿಡೋದು. ಈ ಥರ ಭಾಳ ನಾವು ನೋಡಿದ್ದೀವಿ. ಇವತ್ತು 8 ವರ್ಷ ಆದಮೇಲೆ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್, ಅಧಿಕಾರ ಇದೆ ಅಂದ ತಕ್ಷಣ ಹಿಂದೆ ಹೋದವರೆಲ್ಲ ಇವತ್ತು ಪಕ್ಷಕ್ಕೆ ಸೇರ್ತಾ ಇದ್ದಾರೆ, ಬೇರೆ ಬೇರೆ ಪಕ್ಷದವರೆಲ್ಲ ಸೇರ್ತಾ ಇದ್ದಾರೆ. ಹೌದು, ಸೇರಿಸ್ಕೊಳ್ಬೇಕು, ಇಟ್ಸ್ ರಾಂಗ್. ಏನು ಎಷ್ಟೋ ವರ್ಷಗಳಿಂದ ಪರಸ್ಪರ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಅವ್ರು ರೆಕಗ್ನೈಸ್ ಮಾಡಬೇಕು. ಆವಾಗಲೇ ಪಕ್ಷ ಕೂಡ ಭಾಳ ಲಾಂಗ್ ರನ್ಲ್ಲಿ ಇರತಕ್ಕಂಥ ಸಾಧ್ಯ ಇರ್ತದೆ. ನೀವು ಹಳೆ ತಲೆಮಾರಿನ ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್, ನೆಹರು ಕಾಂಗ್ರೆಸ್ ಮಾಡ್ತಾರೆ, ಈಗ ಸೋನಿಯಾ ರಾಹುಲ್ ಇಬ್ಬರು ಬಿಟ್ಟರೆ ಯಾರು ಇಲ್ಲ, ಇದ್ರ ಬಗ್ಗೆ ಇದು ದಿಸ್ ಇಸ್ ಓನ್ಲಿ ಟೆಂಪ್ರರಿ, ಇದು ಭಾಳ ಲಾಂಗ್ ರನ್ನಲ್ಲಿ ದಿಸ್ ನಾಟ್ ಎ ಗುಡ್ ಸೈನ್, ದಿಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಅಂದರೆ ಪಕ್ಷ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೇದಲ್ಲ ಇದು, ಒಳ್ಳೇದು ಡೆಫಿನೆಟ್ಲಿ ಒಳ್ಳೇದು. ಇದು ಇಂಟ್ರೆಸ್ಟ್ ಒಂದು ಪಾರ್ಟಿನ ಎಷ್ಟೋ ಪುಣ್ಯಾತ್ರ ಕಟ್ಟೋದು ಕಾಂಗ್ರೆಸ್ಸು, ದಿಸ್ ಕೆನಾಟ್ ಬಿ ಮೊನೋಪೈಸ್ ಬೈ ಓನ್ಲಿ ಫ್ಯೂ ಪೀಪಲ್. ಅರ್ಥ ಇದಲ್ಲ, ಯಾರು ಕಾಂಗ್ರೆಸ್ ದುಡಿತಾರೆ ಅವ್ರಿಗೆ ಮಾತ್ರ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಾಗುತ್ತೆ, ಆದ್ಯತೆ ಬೆಳೆಸ್ಬೇಕಾಗುತ್ತೆ. ಸರ್, BJP ಸರ್ಕಾರದಲ್ಲಿ 3 ಚೀಫ್ ಮಿನಿಸ್ಟರ್ನ ನೋಡಿದ್ದ ಜನತೆ, ಕಾಂಗ್ರೆಸ್ನಲ್ಲಿ ಒಂದೇ ಚೀಫ್ ಮಿನಿಸ್ಟರ್ ಇರ್ತಾರೆ ಅಥವಾ ಅಲ್ಲೂ ಏನಾದರೂ ಇರ್ಬೋದು ಅನಿಸುತ್ತೆ, ಇದ್ರೆ ಒಳ್ಳೇದು ಅಂತ ಅನ್ಗೋದು. ಈಗಾದರೆ ಇಂಪ್ಲಿಮೆಂಟ್ ಮಾಡ್ಬೋದು ಸರ್, ಸಕ್ಸಸ್ಫುಲ್ ಆಗಿ ಇಂಪ್ರೂವ್ ಮಾಡೋದು ಸಾಧ್ಯ ಆಗುತ್ತೆ. ಆ್ಯಸ್ ಎ ಪ್ರೊಫೆಸರ್ ಆಗಿ ತಾವೇನು ಅಡ್ವೈಸ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಗೌರ್ಮೆಂಟ್ಗೆ, ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗೆ? ಅದೇ, ಸಿದ್ದರಾಮಯ್ಯನವರು ಆದಷ್ಟು ನಮ್ಮ ದೇಶದಲ್ಲಿ ಏನು ಇನ್ಕಮ್ ಇನ್ಈಕ್ವಾಲಿಟೀಸ್ ಇದೆ, ಪರ್ಟಿಕ್ಯುಲರ್ಲಿ ರೀಜನಲ್ ಇನ್ಈಕ್ವಾಲಿಟೀಸ್ ಇದೆ, ಇವನ್ನೆಲ್ಲ ಸರಿಪಡಿಸ್ಕೊಳ್ಬೇಕು. ಜನಸಾಮಾನ್ಯರ ಕಡೆ ಹೆಚ್ಚಿನ ಒಂದು ಆದ್ಯತೆ, ಅವರ ಬೆಳವಣಿಗೆಗೆ, ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆ, ಶೈಕ್ಷಣಿಕ ಬೆಳವಣಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ಅದಾದ ಅವನೇನು ಹೇಳಿದ್ರಲ್ಲ, ಯಾರಾದರೂ ಒಬ್ಬರು ಲೀಡರ್ಶಿಪ್ಪು ಈಗ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ, ಬೆಟರ್ ಈಸ್ ಕಂಟಿನ್ಯೂಡ್ ಫಾರ್ 5 ಇಯರ್ಸ್, ಇನ್ನೇಟಬಲ್ ಆದಾಗ ಬೇಕಾದ್ರೆ ಬದಲಾವಣೆ ಮಾಡ್ಬೋದು ಅಷ್ಟೇ, ಗೊತ್ತಾಯ್ತಲ್ಲ. ಬಟ್ ದಟ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಫ್ಯಾಕ್ಟರ್. BJP-ನಲ್ಲಿ 3 ಮುಖ್ಯಮಂತ್ರಿ ಆಗಿದ ತಕ್ಷಣ ಅವರು ಇದಾಗಿದೆ ಅಂತಲ್ಲ, ಬಿಕಾಸ್ ಆಫ್ ದ ಕರಪ್ಷನ್ ಅವರು ಮಾಡಿರ್ತಕ್ಕಂಥದ್ದು, ಏನು ಆಘಾತಗಳು ಮಾಡಿದ್ದಾರೆ ಸ್ಟೇಟ್ಗೆ, ಅದರಿಂದ ಅವ್ರು ಕಳ್ಕೊಂಡಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯ ಭಾಳ ಆಪ್ತರು ನೀವು ಒಂದು ವೇಳೆ ಈಗ ಹೇಳಿದ್ರಲ್ಲ, ಈ ಸರ್ಕಾರ ಸಿದ್ದರಾಮಯ್ಯ ಆಪ್ತರಿನೂ ಅಲ್ಲ, ನಾನು ಇನ್ಫ್ಯಾಕ್ಟ್ ಒಂದು ಸತ್ತಿನೂ ಭೇಟಿ ಕೂಡ ಮಾಡಲಿಲ್ಲ. ನಾನು ಅವ್ರನ್ನ JDSSL ಇದ್ದಾಗ, ಅವ್ರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಅವ್ರ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಅವರ ಪರ್ಫಾರ್ಮೆನ್ಸು ನೋಡಿದ್ದೀನಿ. ಆಮೇಲೆ ಇಲ್ಲಿ ಅವರು ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇದ್ದಾರೆ. ಅದು BJP-ನಲ್ಲಿ ಇದ್ದಿದ್ರೆ ಬಹುಶಃ ಯಡಿಯೂರಪ್ಪ ಅಷ್ಟೊಂದು ಆಟಾಡೋಕ್ಕಾಗ್ತಾಯಿರಲಿಲ್ಲ, ಭಯ ಇರೋದು. ಹೈಕಮಾಂಡ್ ಇಟ್ ಸೆಲ್ಫ್ ಇಸ್ ನಾಟ್ ಎ ನೆಗೆಟಿವ್ ಪಾಯಿಂಟ್, ಇಟ್ ಇಸ್ ನಾಟ್ ಎ ಬ್ಯಾಡ್ ಇದಂತಲ್ಲ, ಒಂದೊಂದು ಸ್ವಲ್ಪ ಇರಬೇಕಾಗುತ್ತೆ. ಯೂನಿಟಿ ಆಫ್ ದ ಪಾರ್ಟಿ, ಯೂನಿಟಿ ಆಫ್ ದ ಪಾರ್ಟಿ ಇರಬೇಕಾಗುತ್ತೆ. ಹೈಕಮಾಂಡ್ ಅದು ಮೊದಲಿಂದ ಇದೆ ಕಾಂಗ್ರೆಸ್ಸಲ್ಲಿ, ಅದು ಮೊದಲಿಂದ ಇದ್ದಿದ್ದಲ್ಲೇ ಕಾಂಗ್ರೆಸ್ಸು ಸ್ಥಿರವಾಗಿರ್ತಕ್ಕಂಥ ಸರ್ಕಾರಗಳನ್ನು ಕೊಟ್ಕೊಂಡು ಬಂದಿದ್ದು ಬಿಕಾಸ್ ಆಫ್ ದ ಹೈಕಮಾಂಡ್. ರಾಹುಲ್ ಗಾಂಧಿ ಅಂದರೆ ಯುವಕರು ಬರಬೇಕು, ಹೆಚ್ಚು ಹೆಚ್ಚು ಯುವಕರು ಸೆಕೆಂಡ್ ಲೀಡರ್ಶಿಪ್ ಬರಬೇಕು.
ಕಂಪ್ಲೀಟ್ ಆಗಿರೋರು ಬರಬೇಕು, ಏನು ಒಳ್ಳೆಯವ್ರಿಗೆ ಬರಬೇಕು, ಪ್ರಿನ್ಸಿಪಲ್ಸ್ ಆಗಿರೋರು ಬರಬೇಕು, ಅದು ಅವ್ರು ಬಂದರೆ ಒಳ್ಳೆಯದೇ ದೇಶಕ್ಕೆ. ಸೆಂಟ್ರಲ್ ಗೌರ್ಮೆಂಟ್ ಕರಪ್ಷನ್ ಬಗ್ಗೆ ದಟ್ಸ್ ವೆರಿ ಬ್ಯಾಡ್, ವೆರಿ ಬ್ಯಾಡ್. ನಾನು ಆಸ್ ಎ ಕಾಂಗ್ರೆಸ್ ಸಿಂಪತೈಸರ್ ಹೇಳಬಾರ್ದು, ಇವರು ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥವರು, ಅವರು ವೈಯಕ್ತಿಕವಾಗಿ ಅವ್ರಿಗೆ ಒಳ್ಳೆ ಗೌರವ ಸ್ಥಾನದಲ್ಲಿದ್ದಾರೆ. ಆಮೇಲೆ ಅವ್ರಿಗೆ ಸ್ವಾಭಿಮಾನ ಅನ್ನೋದು ಇದ್ದಿದ್ರೆ ಆ್ಯಕ್ಚುಲಾಗಿ ಅರ್ಥ ಆಯ್ತಲ್ಲ, ಯಾವಾಗಲೂ ಈ ಸ್ಕ್ಯಾಂಡಲ್ಸ್ ಆದಮೇಲೆ ರಿಸೈನ್ ಮಾಡಿಬಿಟ್ಟು ಬಂದ್ಬಿಡ್ಬೇಕಾಗಿತ್ತು. ನನಗೆ ಬೇಕಾಗಿಲ್ಲ, ನನ್ನ ಬೇಕು. ಯಾಕೆಂದರೆ ಹಿಂದೆ ಇದೇ ಕಾಂಗ್ರೆಸ್ ಅವ್ರು ನೋಡಿದ್ದೀವಿ ಎಷ್ಟೊಂದು ವ್ಯಾಲ್ಯೂ ಬೇಸ್ಡ್ ಇದ್ದಿತ್ತು ಅಂದರೆ. ನಾನು ಕೇಳಿದ್ದೀನಿ, ಯಾವುದೋ ಒಂದು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಎಲ್ಲೋ ಒಂದು ಕಡೆ ರೈಲ್ವೆ ಆಕ್ಸಿಡೆಂಟ್ ಆದಾಗ ರಿಸೈನ್ ಮಾಡಿಬಿಟ್ರು. ಈ ಥರ ಗುಜರಾತ್ ಹೊಡೆದಿದೆ. ಇವರು ಇಷ್ಟೊಂದು ಸ್ಕ್ಯಾಂಡಲ್ಸು, ಸ್ಕ್ಯಾಂಡಲ್ ಆದಮೇಲೆ ಸ್ಕ್ಯಾಂಡ್, ಇಷ್ಟೊಂದು ಅನ್ಪ್ರೆಸಿಡೆಂಟೆಡ್ ಯಾವತ್ತೂ ಆಗಿರ್ತಕ್ಕಂಥದ್ದು. ಇವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ವಾಟ್ ಕೈಂಡ್ ಆಫ್ ಪರ್ಸನ್ ಈಸ್ ಎಕಾನಮಿಸ್ಟ್ ಆಗಲಿ ಅವನು, ಈಸ್ ನಾಟ್ ಎ ನೌ ಈಸ್ ಎನ್ ಎಕ್ಸ್ಟಿಂಗ್ವಿಶ್ಡ್ ಎಕಾನಮಿಸ್ಟ್. ಯಾವುದೋ ಕಾಲದಲ್ಲಿ ಎಕಾನಮಿಸ್ಟ್ ಆಗಿದ್ರು, ಆದರೆ ಅವ್ರ ಎಕನಾಮಿಕ್ಸ್ ಎಲ್ಲ ಫೇಲ್ಯೂರ್ ಇದೆ, ಅದು ತಲುಪಿ ಜನಸಾಮಾನ್ಯ ತಲುಪ್ತಾ ಇಲ್ಲ. ಯಾರಿಗೋ ಮಲ್ಟಿನ್ಯಾಷನಲ್ಸ್ ತಲುಪ್ತಾ ಇದೆ, ಅಮೇರಿಕನ್ ಲಾಬಿ ತಲುಪ್ತಾ ಇದೆ, ಇದೆಲ್ಲ ಇದೆ ಹೊರತು ಜನಸಾಮಾನ್ಯ ತಲುಪ್ತಾ ಇಲ್ಲ. ಏನು ಇಂದಿರಾ ಗಾಂಧಿ ಅವರು, ನೆಹರು ಅವರು ಏನು ಪಾಲಿಸಿಗಳು, ಏನು ಪ್ರೋಗ್ರಾಮ್ಸ್ ಎಲ್ಲ ರಿವರ್ಸ್ ಮಾಡ್ತಾ ಇದ್ದಾರೆ ಇವರು. ಇನ್ನು ದಿಸ್ ವೆರಿ ವೆರಿ ರಾಂಗ್. ಅವರು ಅದೊಂದು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಅವರು ಅಂಥ ಬಹಳ ಶ್ರೇಷ್ಠ ವ್ಯಕ್ತಿ ಅನ್ನೋದೇ ಆಗದಿದ್ದರೆ, ಇಷ್ಟೊಂದು ಸ್ಕ್ಯಾಂಡಲ್ಸ್ ತಗ್ತಾ ಇದ್ರು ಅನ್ನೋ ಅವ್ರನ್ನ ಸೀಟ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ನೀವು ಏನು ಹೇಳ್ತಾರೆ ಹೇಳಿ? ಸ್ಟಿಕನ್ ಆಗಿದೆ, ರಿಸೈನ್ ಮಾಡಬೇಕು. ಅಧಿಕಾರ ಸ್ಟಿಕನ್ ಆಗಿಬಿಟ್ಟಿದೆ, ರಿಸೈನ್ ಮಾಡಿದ್ರೆ ದೊಡ್ಡ ಲೀಡರ್ ಆಗೋರು ಅವರು. ಇನ್ನು ಏನು, ಬಟ್ ನಿಮ್ಮ ಪ್ರಕಾರ ಅಧಿಕಾರ ಸ್ಟಿಕನ್ ಆಗಿಬಿಟ್ಟಿದೆ? ಹೌದು ತಪ್ಪು ಅಂತ. ಅದೊಂದು ಅವ್ರಿಗೆ ಅದು ಅದರ ಬಗ್ಗೆ ರಿಸೈನ್ ಮಾಡಿದ್ರೆ ಇಟ್ ವುಡ್ ಬಿ ಎ ಪ್ರೆಸ್ಟೆಡ್ ಗುಡ್ ಒಳ್ಳೆ ಇದಾಗ್ತಾ ವ್ಯಾಲ್ಯೂ ಬರ್ತಾ ಇತ್ತು. ಎಸ್ ಸರ್, ನಿಮ್ಮ ಪ್ರಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಂಪ್ಲೀಟ್ ರಿಮೋಟ್ ಕಂಟ್ರೋಲ್ ಆಗಿದ್ದಾರೆ ಹೈಕಮಾಂಡ್ ಅಂದರೆ 100% ಯು ಆರ್ ಅಂಡ್ ಐ ಅಗ್ರಿ ವಿತ್. ಅವರ ಬದಲು ಪ್ರಣಬ್ ಮುಖರ್ಜಿನ ಮಾಡಬೇಕಾಯಿತು. ಪಿ ಎಂ ಮಾಡಿಬಿಟ್ಟಿದ್ರೆ, ಮೊದಲೇ ಮಾಡಿಬಿಟ್ಟಿದ್ರೆ ದೇಶದಲ್ಲಿ ಇಷ್ಟೊಂದು ಅನಾಹುತಗಳು, ಇಷ್ಟೊಂದು ಕರಪ್ಷನ್ ಆಗ್ತಿರಲಿಲ್ಲ. ಜನಸಾಮಾನ್ಯರ ಬಗ್ಗೆ ಅವರೇನಾದರೂ ಒಂದು ಕಳಕಳಿ ಇರ್ತಾ ಇತ್ತು, ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ರು. ಇಂದಿರಾ ಗಾಂಧಿ ಒಂದು ಆ ಒಂದು ಇದರಲ್ಲೇ ಪಾತ್ರದಲ್ಲೇ ಅವರು ಕಾಂಗ್ರೆಸ್ಗೆ ತೀರ್ಕೊಳ್ತಾ ಇರ್ತಿರ್ತಿದ್ರು. ಒಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿ, ಅನುಭವಿಯಾಗಿ, ಸರ್ಕಾರ ಹೇಗಿರಬೇಕು ಅಂತ ನೀವು ಕೊನೆಯದಾಗಿ ಬಯಸ್ತೀರಾ ಸರ್? ವಾಟ್ಸ್ ಯುವರ್ ವಿಶ್? ರೆಡ್ಡಿ ಜನ್ಸನ್ ಸರ್. ಸರ್ಕಾರ ಯಾವ ಥರ ಇರಬೇಕು ಅಂದರೆ, ನಾನು ನೋಡಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ಗಳಲ್ಲಿ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ವಾಸ್ ಆಫ್ಟರ್ ದೇವರು ಬಿಟ್ಟಮೇಲೆ ಮಿಸಸ್ ಇಂದಿರಾ ಗಾಂಧಿ. ಅವ್ರ ಥರ ಇರಬೇಕು ಅಂತ, ಗಟ್ಸಾಗಲಿ. ಈಗ ನಮ್ಮಲ್ಲಿ ಪ್ರೈಸ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇವರು ಮಾನಿಟರಿ ಪಾಲಿಸಿಸ್ ಅಂತೆ, ಫಿಸ್ಕಲ್ ಪಾಲಿಸಿಸ್ ಅಂತೆ, ಆರ್ಥಿಕವಾಗಿ ಇವೆಲ್ಲ ಫೇಲ್ಯೂರ್ ಆಗಿಬಿಟ್ಟಿದೆ. ಇಂದಿರಾ ಗಾಂಧಿ ಏನು ಮಾಡ್ತಾಯಿದ್ರು, ಯಾವುದೇ ಒಂದು ಸರ್ಕಾರಕ್ಕೆ 3 ಆಯುಧಗಳಿವೆ, 3 ವೆಪನ್ಸ್. ಒಂದು ಎಕಾನಮಿಯಾಗಿ ಮುಂದೆ ತರಬೇಕಾದ್ರೆ ಅಥವಾ ಬಿಗಿ ಬರಬೇಕಾದ್ರೆ, ಡಿಸಿಪ್ಲಿನ್ ಬರಬೇಕಾದ್ರೆ, ಒಂದು ಮಾನಿಟರಿ ಪಾಲಿಸಿ, ಎರಡನೇದು ಫಿಸ್ಕಲ್ ಪಾಲಿಸಿ, ವಿತ್ತ ನೀತಿಗಳಿವು, ಎಕನಾಮಿಕ್ ಪಾಲಿಸಿ. ಅವೆರಡೂ ಫೇಲ್ಯೂರ್ ಆದಾಗ ಏನು ಮಾಡಬೇಕು ಸರ್ಕಾರ? ದೊಡ್ಡನ ಕೈ ಎತ್ಕೊಳ್ಬೇಕು. ಅಡ್ಮಿನಿಸ್ಟ್ರೇಟಿವ್ ಪಾಲಿಸಿ ನೆಕ್ಸ್ಟು, 3 ಮೆಷರ್ಸ್, ಮಾನಿಟರಿ ಮೆಷರ್ಸು, ಫಿಸ್ಕಲ್ ಮೆಷರ್ಸು, ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್. ಇಂದಿರಾ ಗಾಂಧಿ ಸ್ಟ್ರೈಟಾಗಿ ಎತ್ತಿ, ಅವಾಗ ಬೆಲೆ ಜಾಸ್ತಿ ಆಗುವಾಗ ಏನೋ ಸಕ್ಕರೆ ಇಷ್ಟೇ ಇರಬೇಕು, ಅಕ್ಕಿ ಇಷ್ಟೇ ಇರಬೇಕು, ಯಾರ್ಯಾರು ಬ್ಲ್ಯಾಕ್ ಮೇಲ್ ಮಾಡಿ ಎತ್ತಿ ಒಳಗಡೆ ಆಗ್ತಾ ಇದ್ರು. ಅಷ್ಟು ಗಟ್ಟಿಸಿಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್ ಡಿಸಿಷನ್ ಅಂತ ತಗೊಳ್ತಾ ಇದ್ರು. ಇಷ್ಟೊಂದು ಬ್ಲ್ಯಾಕ್ ಮನಿ ಆಗ್ತಾ ಇದೆ ದೇಶದಲ್ಲಿ, ಫಾರಿನ್ ಕರೆಗೆ ಇದರೆಲ್ಲ ಇದಿದೆ, ಯಾಕೆ ತಿಳ್ಕೊಳೋಗ್ತಾ ಇಲ್ಲ? ಆಗ ಅವರು ಡಿಮಾನಿಟೈಸ್ ಮಾಡಿದ್ರು ಮಿಸಸ್ ಗಾಂಧಿ. ದಿ ಕರೆನ್ಸಿ ಆಫ್ ವೇಸ್ಟ್ ಡಿನಾಮಿನೇಷನ್ ಬ್ಲ್ಯಾಕ್ ಮನಿ ಮಾಡಬೇಕಾದ್ರೆ ಮಿಡ್ ನೈಟ್ ಇದು ಕರೆದುಬಿಟ್ಟು ನೆಕ್ಸ್ಟ್ ಮೂಮೆಂಟಿಂದ ಕರೆನ್ಸಿ ಆಫ್ ಹೈಯೆಸ್ಟ್ ಆರ್ಡರ್ ಇವಾಗ 1000 ರುಪೀಸ್ ಫೈವ್ ನೋಟ್ಸ್ ಇತ್ತದೆ. ನೆಕ್ಸ್ಟ್ ಇಟ್ ಇಸ್ ಈಕ್ವಲ್ ಪೇಪರ್ ಅಂದ್ಬಿಟ್ರು, ಎಲ್ಲ ಡಿಸ್ಕ್ವಾಲಿಫೈಡ್ ಆಯಿತು. ಏನೋ ಆ ಥರ ಗಟ್ಟಿಸಿಲ್ವ ಪ್ರೈಮ್ ಮಿನಿಸ್ಟರ್ಗೆ ಅವೆಲ್ಲ ಮಾಡೋದಕ್ಕೆ? ಎಷ್ಟೇ ಮಾಡಬೇಕಾದ್ರೆ ನಾನು ಮಾಡಲಿ, ನಾನು ಬಂದು ತೋರಿಸ್ತೀನಿ. ನಾನು ಐ ಆಮ್ ನಾಟ್ ಬೋಸ್ಟಿಂಗ್, ನಾನು ಮಾಡಲಿ 1 ವರ್ಷ, ನಾನು ತೋರಿಸ್ತೀನಿ ಏನು ಮಾಡಬೇಕು ದೇಶಕ್ಕೆ. ಏನು ಯಾಕೆ ನಮಗೆ ತಲೆ ಪಾಲಿಸಿಗಳಿವೆ, ಕಮಿಟ್ಮೆಂಟ್ ಇದೆ ನಮಗೆ ಜನದ ಬಗ್ಗೆ, ದೇಶದ ಬಗ್ಗೆ. ಏನೋ ಅವ್ರ ಬಹುಶಃ ಅಂಥವೇನು ಇದ್ದಂಗಿಲ್ಲ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಫೈನಾನ್ಸ್ ಮಿನಿಸ್ಟರ್ ಸಹ ನಮ್ಮ ಇದ್ದಾರ? ಇಲ್ಲ, ಐ ಡೋಂಟ್ ಅಗ್ರಿ ವಿತ್ ಫೈನಾನ್ಸ್ ಮಿನಿಸ್ಟರ್. ಈಸ್ ಟೋಯಿಂಗ್ ದಿ ಲೈನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್. ಅವರು ಮೊದಲು ಇಂದಿರಾ ಗಾಂಧಿ ಫಾಲೋವರ್ ಆಗಿದ್ದರು, ಈಗ ಇಂದಿರಾ ಗಾಂಧಿ ಪಾಲಿಸಿಗಳಿಗೆ ವಿರುದ್ಧವಾಗಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಐ ಡೋಂಟ್ ಅಗ್ರಿ ವಿತ್ ಮಿಸ್ಟರ್ ಚಿದಂಬರಂ. ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಗ್ಯಾರಂಟಿ ಇದೆ ಸರ್? ನನಗಿದೆ ಸರ್ ವಿಶ್ವಾಸ ಇದೆ. ಬಟ್ ಕಾಂಗ್ರೆಸ್ ಉಳಿಸ್ಕೋತಾರೆ 5 ವರ್ಷ ಬಿಡ್ತಾರಾ? ವಾ ಡೆಫಿನೆಟ್ ಆಗಿ ಹಾಕಿರೋದಿಲ್ಲ, ಬಿಕಾಸ್ ಸೀನಿಯರ್ಸ್ ಎಲ್ಲ ಸ್ವಲ್ಪ ಆಗಲೇ ಒಂಚೂರು ಅಂತದ್ಯನೋ ಹೌದಿಲ್ಲ ತದ್ಗಸ್. ಯಾಕೆಂದರೆ ಅದೇ ದಟ್ಸ್ ವೇರ್ ದಿ ಕಮೆಂಟ್ ಕಮ್ಸ್ ಇಟ್ಟು ಪಿಕ್ಚರ್. ಬೇರೆ ಪಾರ್ಟಿ ಆಗಿದ್ರೆ ಹೇಳೋಕ್ಕಾಗ್ತಾ ಇರಲಿಲ್ಲ, ಅರ್ಥ ಆಯ್ತಲ್ಲ. ಆ ಥರ ಯಡಿಯೂರಪ್ಪನ ಥರ ಎಲ್ಲ ಬಿಟ್ಟು
ಮಾಡ್ತಾ ಇರಲಿಲ್ಲ, ಯಾಕೆಂದ್ರೆ ಎದ್ಬಸ್ತಿರುತ್ತೆ ಇಲ್ಲಿ, ಡಿಸಿಪ್ಲಿನ್ ಇದೆ ಸರ್. ಎಲ್ಲೋ ಒಂದು ಕಡೆ ಈಗ ಯಾರೂ ಹೈಕಮಾಂಡ್ ಬಿಟ್ಟು ನಾವು ತಿರುಗ್ಬಿಡ್ತೀವಿ ಅಂತ ಯಾರು ಹೋಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಪ್ರಾಕ್ಟೀಸ್ ಮಾಡೋದು ದೇರ್ಮೇ ಬಿ ಇದಿರ್ಬೋದು, ಏನು ವಾಟ್ ಇಸ್ ಅಟ್ ಡಿಸಿಡೆನ್ಸ್ ಇರ್ಬೋದು. ಈವನ್ ಅರಸ್ ಕಾಲದಲ್ಲೂ ಡಿಸಿಡೆಂಟ್ ಆ್ಯಕ್ಟಿವ್ಸ್ ಭಾಳ ಇತ್ತು. ಎಷ್ಟು ಅರಸ್ಸು ಸಿ ಎಮ್ ಆದ ತಕ್ಷಣವೇ ಡಿಸ್ಟೆಂಟ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಯಿತು ಪಟೇಲಲ್ಲಿ, ಮೇಜರ್ ಕಮ್ಯುನಿಟೀಸ್ನಲ್ಲಿ, ಬಿಕಾಸ್ ಅವರ ಮೈನರ್ ಕಮ್ಯುನಿಟಿ. ನನಗೆ ಗೊತ್ತಿರೋ ಪ್ರಕಾರ 50 ಜನ 60 ಜನ ಎಮ್ ಎಲ್ ಎ ರೆವೋಲ್ಟ್ ಆಗ್ತಾಯಿದ್ರು. ಅದು ಎಷ್ಟು ವರ್ಷ ರಾಜ್ಯಭಾರ ಮಾಡೋದು, ಎಷ್ಟು ಚೆನ್ನಾಗಿ ಮಾಡಿದವರು, ಎಷ್ಟು ಪ್ರೋಗ್ರಾಮ್ಸ್ ಜನಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡೋದು, ಆಲ್ ಸೆಕ್ಯುಲರ್ ಪ್ರೋಗ್ರಾಮ್ಸ್ ಇಲ್ಲೋ ಒಂದು ಕಡೆ ಈಗ ಫೋರ್ತ್. ಆದ್ದರಿಂದ ಇದು ಐ ಡೋಂಟ್ ಥಿಂಕ್ ಅವರು ಯಾವುದೇ ಪಾರ್ಟಿನಲ್ಲಿ ಡಿಸ್ಟೆನ್ಸ್ ಅನ್ನೋದು ಇರುತ್ತೆ, ದೇ ವೋಂಟ್ ಸಕ್ಸೀಡ್. ಆಸ್ ಲಾಂಗ್ ಎಸ್ ಹೈಕಮಾಂಡ್ ಇಸ್ ಸ್ಟ್ರಾಂಗ್, ಹೈಕಮಾಂಡ್ ಇಸ್ ಸ್ಟ್ರಾಂಗ್ ಇನ್ ಇದರಲ್ಲಿ, ಅದು ಒಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ. ಸರ್ ಎಲ್ಲೋ ಒಂದು ಕಡೆ ಫೋರ್ತ್ ಕಮಿಂಗ್ ಎಂ ಪಿ ಎಲೆಕ್ಷನ್ಸ್, ಎಂ ಪಿ ಎಲೆಕ್ಷನ್ಸಲ್ಲಿ ಒಂದು 20 ಸೀಟ್ ಬಂದಿಲ್ಲ ಅಂತಂದರೆ ಸಿದ್ದರಾಮಯ್ಯ ಗಂಟು ಮುಂಡೆ ಕಟ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಹೈಕಮಾಂಡ್ ಆದೇಶ ಮಾಡಿದ್ದಾರೆ ಅಂದ್ಬಿಟ್ಟು ಒಂದು ಇದು ಬರ್ತಾ ಇದೆ. ನಾನು ಕೇಳಿಲ್ಲ, ಬಟ್ ಡಿಫ್ರೆಂಟಾಗಿ ಗೆಲ್ತಾರೆ, ಬರ್ತ್ ಮೆಜಾರಿಟಿ ಬರ್ತದೆ ಲೋಕಸಭೆಯಲ್ಲಿ, ಬರೋದು ಮೆಜಾರಿಟಿ ಬರ್ತದೆ. ಸೀನಿಯರ್ ಮೋಸ್ಟ್ ಲೀಡರ್ ಎಸ್ ಎಂ ಕೃಷ್ಣ ಅವ್ರನ್ನ ರಿಟೈರ್ ಹಾರ್ಸ್ ಮಾಡಿ ಸೀಟಲ್ಲಿ ಕೂರಿಸಿದ್ದಾರೆ ಸರ್. ಅದು ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ. ಎಕ್ಸ್ಟರ್ನಲ್ ಅಫೇರ್ಸು ಮಿನಿಸ್ಟರ್ ಮಾಡಿದ್ರು, ಆಮೇಲೆ ಒಳ್ಳೆ ಇಲ್ಲೇ ಬಿಟ್ಕೊಟ್ರು, ಇದಕ್ಕಿದ್ದಾಗೆ ಅವನ ರಿಸೈನ್ ಮಾಡಿಸಿದ್ದು ಯಾತಕ್ಕೆ ಅಂತ ನನಗೂ ಇಲ್ಲ. ಒಂದು ಕಡೆ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ ಅಂತಲ್ಲ ಸರ್, ಎಸ್ ಎಂ ಕೃಷ್ಣ ಅಂತ ಒಬ್ಬ ಸೀನಿಯರ್ ಬುದ್ಧಿಜೀವಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ, ಯಾಕೆ ಅಂತ ನನಗೆ ಸರಿನೇ. ಅವರು ಅವರಿಗೆ ಆದ್ಯತೆ ಕೊಡಬೇಕಾಯ್ತು, ಬಿಕಾಸ್ ಅವರು ಸಿ ಎಂ ಆಗಿದ್ದವರು 1972 ಇಂದ ನೋಡ್ತಾ ಇದ್ದೀನಿ. ಇವಾಸ್ ಮೇಜರ್ ಇಂಡಸ್ಟ್ರಿ ಮಿನಿಸ್ಟರ್ ಇವ್ರ ಕಾಲದಲ್ಲಿ, ಅರಸ್ಕ್ ಪೀರಿಯಡಲ್ಲಿ. ಮೈಲಿ ಅವರು ಮೈನರ್ ಇಂಡಸ್ಟ್ರಿ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್ ಆಗಿದ್ದರು ಅಂತಂದ್ರೆ ಮೈನ ಇವರು ಸಿ ಎಂ ಆದರು ಮೈಲಿ ಅವರು, ಅವ್ರ ಕೆಳಗಡೆ ಇವರು ಡೆಪ್ಯೂಟಿ ಸಿ ಎಂ ಡಿ ಸಿ ಎಂ ಆಗಿ ಕೆಲಸ ಮಾಡಿ. ರಾಜಕೀಯದಲ್ಲಿ ನಾವು ಏನು ಈಕ್ವೇಷನ್ಸ್ ಯಾವ್ದಾದ್ರು ಬದಲಾವಣೆ ಆಗುತ್ತೆ ಬದಲಾದ ರಾಜಕೀಯ ಸನ್ನಿವೇಶದ ಪ್ರಕಾರ ಹೇಳೋಕೆ ಆಗೋದಿಲ್ಲ. ಬಟ್ ಎಸ್ ಎಂ ಕೃಷ್ಣ ಅವರಿಗೆ ಆ್ಯಂಡ್ ಆಲ್ಸೋ ಈ ರೆಪ್ರೆಸೆಂಟ್ಸ್ ದ ಮೇಜರ್ ಕಮ್ಯುನಿಟಿ, ದಟ್ಸ್ ಒಂದು ಮೂರ್ತಿ. ಅವರಿಗೆ ಸ್ವಲ್ಪ ಆದ್ಯತೆ ಕೊಡಬೇಕಾಯಿತು. ರೆಡ್ಡಿ ಜನಸಂಘ ರೆಡ್ಡಿ ಜನಸಂಘದ ಪ್ರಮುಖ ಹುದ್ದೆ ಅಂತ ಹೇಳಿದ್ದೀರ, ಸಂಘದ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ಆಕ್ಚುಲಾಗಿ ಸುಮಾರು ಅದರ ಸ್ಥಾಪನೆ ಮಾಡಿ 20 ವರ್ಷ ಆಯಿತು ರೆಡ್ಡಿ ಜನಸಂಘ ಸ್ಥಾಪನೆ ಮಾಡಿ. ಅದರಲ್ಲಿ ಮೈನ್ ಇದೇನು ಅಂದರೆ ಉದ್ದೇಶಗಳೇನೆಂದರೆ ಪಟೇಲ್ ನಮ್ಮ ಬೈಲಾಸ್ನಲ್ಲಿ ರೂರಲ್ ಪೀಪಲ್ಗೆ ಡೌನ್ ರೋಡವ್ರಿಗೆ ಆದ್ಯತೆ ಕೊಡಬೇಕು ಅಂತ. ಇವತ್ತು ನಾವು ನಮ್ಮದು ಇವತ್ತು ಕೋರಮಂಗಲದಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಇದೆ, 5 ಎಕರೆ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಆಮೇಲೆ ಸ್ಕೂಲ್ ಇದೆ, ಪಿ ಯು ಕಾಲೇಜ್ ಇದೆ, ಡಿಪ್ಲೊಮಾ ಇದೆ, ಐ ಟಿ ಐ ಇದೆ, ಆಮೇಲೆ ಬೇರೆ ಕಡೆ ಇದೆ, ಭಾರತದಲ್ಲಿ ಎಲ್ಲ ಕಡೆ ಕಾಲೇಜ್ ಇನ್ಸ್ಟಿಟ್ಯೂಟ್. ಆದಷ್ಟು ನಾವು ಇಲ್ಲಿ ಇವನು ಕೋರಮಂಗಲ್ ತೆಗೆದುಕೊಂಡ್ರೆ ನಮ್ಮಲ್ಲಿ ಸೇರ್ತಕ್ಕಂಥ ವಿದ್ಯಾರ್ಥಿಗಳು ಅಂತೆಲ್ಲರೂ ರೂರಲ್ ಬ್ಯಾಕ್ಗ್ರೌಂಡ್, ಈ ಒಂದು ವಿಷಯ ಫಸ್ಟ್ ಆಗಲಿ, ಬಿಕಾಸ್ ದಟ್ ಈಸ್ ಅವರ್ ಏಮ್, ಇವಟ್ ಇಂಪಾರ್ಟ್ ಎಜುಕೇಷನ್ ಫಾರ್ ದಿ ರೂರಲ್ ಪೂರ್ ಅಂತಕ್ಕಂಥದ್ದು. ಮುಂದಿನ ಕಾರ್ಯಕ್ರಮ ಮುಂದಿನ ಯೋಜನೆ ನಾವು ಈಗ ನಾವು ಆಕ್ಚುಲಾಗಿ ನಮಗೆ ಒಂದು 2 ಕಡೆ 25 ಎಕರೆ ಅಲಾಟ್ ಮಾಡಿದೆ. ಎಸ್ ಎಂ ಕೃಷ್ಣ ಪೀರಿಯಡ್ನಲ್ಲಿ ಕಸವನಹಳ್ಳಿ ಅಂತಿದೆ ಹಾಗೆ, ಅಲ್ಲಿ ಒಂದು 25 ಎಕರೆ ಅಲಾಟ್ ಮಾಡಿದ್ದಾರೆ. ಅಲ್ಲಿ ನಾವು ಹೈಟೆಕ್ ಹಾಸ್ಪಿಟಲ್ ಮಾಡಬೇಕು ಅಂತ ಈಗ ಆಲ್ರೆಡಿ ಅದು ಪ್ರಯತ್ನ ನಡೆಸ್ತಾ ಇದ್ದೀವಿ. ಆಮೇಲೆ ಇದ್ರ ಹತ್ರ ಯಾವುದು ಮರ್ಸೂರು ಅಂತಿದೆ, ಮರ್ಸೂರು ಗೇಟಲ್ಲಿ ಅನೇಕಲ್ ಮೇನ್ ರೋಡಲ್ಲಿ, ಅಲ್ಲೊಂದು 20-25 ಎಕರೆ ಇದೆ. ಅಲ್ಲಿ ಜನರಲ್ ಹಾಸ್ಪಿಟಲ್ ಕಟ್ಟಬೇಕು ಅಂತ ಮೊನ್ನೆ ಫೌಂಡೇಶನ್ ಆಯಿತು. ಒಂದು 2 ಮಂತ್ಸ್ ಬೇಕು ಜನರಲ್ ಹಾಸ್ಪಿಟಲ್ ಫೌಂಡೇಶನ್ ಆಗಿದ್ದೀವಿ. ಅಲ್ಲಿ ರೂರಲ್ ಕೇಟ್ರಿಂಗ್ ಈಗ ಅಲ್ಲಿ ಅಂಥ ಒಳ್ಳೆ ಹಾಸ್ಪಿಟಲ್ಸ್ ಇಲ್ಲ, ಆದರೆ ಮೆಡಿಕಲ್ ಕಾಲೇಜ್ ಅಲ್ಲಿಗೆ ಬರಬೇಕು ಅಲ್ಲಿ ಇಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ವಿ. ಜನರಲ್ ಹಾಸ್ಪಿಟಲ್ ಅಂತೂ ಸದ್ಯಕ್ಕೆ ಎಲ್ಲ ಪ್ರಾರಂಭ ಮಾಡ್ತಿದ್ವಿ. ಸರ್, ಕೊನೆಯದಾಗಿ ಒಬ್ಬ ಪ್ರೊಫೆಸರ್ ಆಗಿ ಎಕನಾಮಿಕ್ ಪ್ರೊಫೆಸರ್ ಆಗಿ ತಾವು ಸಿದ್ದರಾಮಯ್ಯಗೆ ಏನು ಕಿವಿಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀರ? ಅದೇ ಆರ್ಥಿಕವಾಗಿ ಯಾರ್ಯಾರು ಭಾಳ ಹಿಂದುಳಿದ್ದಾರೆ ಅವರೆಲ್ಲ ಮುಂದೆ ತರತಕ್ಕಂಥದ್ದು ಭಾಳ ಮುಂದೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಪರ್ಟಿಕ್ಯುಲರ್ ಯೂತ್ಸ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು ಒಂದು ನಾನು ಐ ಡಿಫೈನ್ ಯಾವುದು ವೈನ್ ಶಾಪ್ಸು ಇವ್ರು ಕೊಡಬೇಕು, ನಿರುದ್ಯೋಗಿ ಇವ್ರಿಗೆ ಕೊಡಬೇಕು ಅಂತ ಕಷ್ಟ. ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಈಗ ಒಬ್ಬ ನಿರುದ್ಯೋಗಸ್ಥನಿಗೆ ವೈದ್ಯರು ಕೊಟ್ಟರೆ ಅವನಿಗೆ ದುಡ್ಡಲ್ಲಿಂದ ಬರೋದು, ಲಕ್ಷಾನುಗಟ್ಟಲೆ ಇನ್ವೆಸ್ಟ್ ಮಾಡಬೇಕು. ಯಾರು ಕೊಡ್ತಾರೆ? ಒಂದು ಅಂಗಡಿ ಬೇಕು, ಅದಕ್ಕೆ ಅಡ್ವಾನ್ಸ್ ಬೇಕು, ಆಮೇಲೆ ಹಲವಾರು ಇರ್ತಾ ಇರ್ತವೆ, ಲೈಸೆನ್ಸ್ ಫೀಸ್ ಕಟ್ಟಬೇಕು. ಇಟ್ಸ್ ನಾಟ್ ಅ ಪ್ರಾಕ್ಟಿಕಲ್ ಐಡಿಯಾ. ಬಟ್ ಫೈನಾನ್ಷಿಯಲಿ ಈ ಥರ ಇದೆ ಸ್ಟೇಟ್ಮೆಂಟ್ ಬಹುಶಃ ಕೊಡ್ಬೋದು, ಸೊ ಯೋಚನೆ ಮಾಡಬೇಕಾದ್ರೆ ಕೊಡಬಾರ್ದು. ಇಂಟ್ರೆಸ್ ಇಂಥವೆಲ್ಲ ಬಿಟ್ಬಿಟ್ಟು ಆದಷ್ಟು ಪ್ರೋಗ್ರೆಸಿವ್ ಪಾಲಿಸಿಸ್, ಒಂದು ಪ್ರಗತಿಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅದನ್ನು ನಿಷ್ಠೆಯಿಂದ ಕಾರ್ಯರೂಪಿತಿರ್ತಕ್ಕಂಥದ್ದು ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೆ. ಸ್ಟೇಟ್ಗೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಆ್ಯಂಡ್ ಆಲ್ಸೋ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಪರ್ಟಿಕ್ಯುಲರ್ಲಿ ಕಾಮನ್ ಪೀಪಲ್.
ಅವ್ರ ದೃಷ್ಟಿ ತಿಟ್ಕೊಂಡು ಅವರು ಇವರು ಅಡ್ಮಿನಿಸ್ಟ್ರೇಷನ್ ನಡೆಸಬೇಕಾಗುತ್ತೆ. ತುಂಬ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಈ ಸಿಲಿಕಾನ್ ಸಿಟಿ ನ್ಯೂಸ್ ಐ ವಿಶ್ ಎವ್ರಿ ಸಕ್ಸಸ್ ಆ್ಯಂಡ್ ಇನ್ ದಿ ಲಾಂಗ್ ರನ್ ದಿಸ್ ವಿಲ್ ಬಿಕಮ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಮೀಡಿಯಾ. ಥ್ಯಾಂಕ್ ಯು ಸರ್. ಟೇಕಿಂಗ್ ಪರ್ಟಿಕ್ಯುಲರ್ಲಿ ನಮ್ಮಂಥ ವ್ಯೂಸ್ನ ನಮ್ಮಂಥವ್ರ ವ್ಯೂಸ್ನಾಗಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಜನಸಾಮಾನ್ಯರ ಮುಂದೆ ಇಟ್ಟು ಸಮಾಜದ ಒಂದು ಏಳಿಗೆಗೋಸ್ಕರ ನೀವು ನಿಮ್ಮ ಇದು ತೆಗೆದುಕೊಂಡು ಹೋಗ್ತೀರಾ, ಕಾರ್ಯಕ್ರಮ ಹಾಕ್ಕೊಳ್ತೀರಂತ ನಾನು ಭಾವಿಸಿದ್ದೀನಿ. ಐ ವಿಶ್ ಯು ಆಲ್ ದಿ ಸಕ್ಸಸ್. ಥ್ಯಾಂಕ್ ಯು ಸರ್. ನನಗೆ ಡ್ರೈವಿಂಗ್ ಬರಲ್ಲ, ಡ್ರೈವಿಂಗ್ ಬರಲ್ಲ. ನನ್ನ ಕೋರ್ಸ್ ಕೊಟ್ಟು ನೀವೇನು ಮಾಡ್ತೀರ? ಡ್ರೈವಿಂಗ್ ಸೀಟ್ ಕೋರ್ಸ್ ನಾನು ಆಕ್ಚುಲಿ ಮಾಡ್ಕೊಳ್ಬೋದು. ಮೊನ್ನೆ ಕೀತ ಶ್ರೀನಿವಾಸ ರೆಡ್ಡಿ ಅವರು ಸೊ ಎಂ ಬಿ ವೆಂಕಟಪ್ಪನವರು ಭಾಳ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ನಮ್ಮ ಸ್ಟೇಟಲ್ಲಿ. ಒಳ್ಳೆ ಹೆಸರು ಇಟ್ಕೊಂಡಿದ್ದರು ಪಾಪ ಅವರು. ಅಂಥ ವ್ಯಾಲ್ಯೂ ಬೇಸ್ಡ್ ಪೊಲಿಟಿಷಿಯನ್ಸ್ ಎಲ್ಲ ಅವರು ಒಬ್ಬರು. ನನ್ನ ಪ್ರಕಾರ ನಾವೆಲ್ಲರೂ ಕಾಂಗ್ರೆಸ್ಸಲ್ಲಿದ್ದಾಗ ಅವರೂ ನಮ್ಮ ಜೊತೆಯಲ್ಲೇ ಇರ್ತಾಯಿದ್ರು, ನಾವು ಅನುಯಾಯ ಆಗಿದ್ದೆ ಕಾಂಗ್ರೆಸ್ಸಲ್ಲಿ. ಇವತ್ತು ಅವ್ರು ತೀರ್ಕೊಂಡಿದ್ದಾರೆ ಪಾಪ ಅವರ ಇದಕ್ಕೆ ನನ್ನ ಏನಂತಾರೆ ಆತ್ಮಕ್ಕೆ ಆತ್ಮಕ್ಕೆ ಶಾಂತಿಯನ್ನು ಕೋರೋದಕ್ಕೆ ನಾನು ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.